ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ICC ಮೆನ್ಸ್ T20 ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಆಗಿದೆ. ನೆನೆ ತುಂಬ ಖುಷಿ ಆಗ್ತಾ ಬರ್ತಿತ್ತು, ಎಲ್ಲ ತಂಡಗಳು ಕೂಡ ಅನೌನ್ಸ್ ಆಯಿತು. ಓಕೆ, ಅಫ್ಘಾನಿಸ್ತಾನ್ ತಂಡ ಕೂಡ ಅನೌನ್ಸ್ ಮಾಡಿದ್ರು, ನಾವು ಕಳಿಸ್ತೀರಿ ಅಂತ. ಆದರೆ ಅಫ್ಘಾನಿಸ್ತಾನ್ ತಂಡ ನಾಯಕ ರಶೀದ್ ಖಾನ್ ಅಂತ ಅನೌನ್ಸ್ ಮಾಡ್ತು. ಆದರೆ ರಶೀದ್ ಖಾನ್ ಅವರು ನಾನು ನಾಯಕ ಆಗೋದಿಲ್ಲ ಅಂತ ಟ್ವಿಟರಲ್ಲಿ ಟ್ವೀಟ್ ಮಾಡ್ತಾರೆ. ಆದ ತಕ್ಷಣನೇ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು ಅವರ ಹೆಸರನ್ನು ಬದಲಾಯಿಸ್ತಾರೆ, ಮೊಹಮ್ಮದ್ ನಬಿ ಅಂತಾರೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ಎಲ್ಲ ತಂಡಗಳು ಕೂಡ ಅನೌನ್ಸ್ ಮಾಡಿದೆ, ಬಾಂಗ್ಲಾದೇಶ್ ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದೆ, ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಮಾಡಿದೆ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಪಾಕಿಸ್ತಾನ್ ಎಲ್ಲ ಕೂಡ ಅನೌನ್ಸ್ ಮಾಡಿದೆ. ಆದರೆ ನಿನ್ನೆ ಅಫ್ಘಾನಿಸ್ತಾನ್ ತಂಡ ಅನೌನ್ಸ್ ಆಗಿದ ತಕ್ಷಣ ನಮ್ಮ ರಶೀದ್ ಖಾನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ಸ್ನ ಮಾಡ್ತಾರೆ. As the captain and responsible person of the nation, I reserve to play to be part of selection of the team. The selection committee and Afghanistan cricket board has not obedient my constant of this team, which has been announced by ACB media. I am talking decision of stepping down the role of captain Afghanistan T20 side effectively immediately. It's always my proud to play for Afghanistan. ಇದರಲ್ಲಿ ಕನ್ಫರ್ಮೇಷನ್ ಆಗಿ ಅಂದಿದ್ದಾರೆ ನಮ್ಮ ರಶೀದ್ ಖಾನ್ ಅವರು, ನಾನು ಇನ್ಮೇಲಿಂದ ಅಫ್ಘಾನಿಸ್ತಾನ್ ತಂಡನ ಕ್ಯಾಪ್ಟನ್ಸಿ ಮಾಡಲ್ಲ ಅಂತ. ಓಕೆ, ಪರವಾಗಿಲ್ಲ ಗುರು, ನಿನ್ನ ಇಷ್ಟ. ಅಂದರೆ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು ನಿನ್ನ ಕ್ಯಾಪ್ಟನ್ ಮಾಡೋಕ್ಕೆ ತೊಗೊಂಡಿದ್ದಾರೆ, ಆದರೆ ನೀನು ಸ್ಟೆಪ್ ಡೌನ್ ಮಾಡ್ತಿದ್ಯಾ ಅಂದರೆ ನಿಮಗೆ ಗೊತ್ತಿದೆ ಏನು ಪ್ರಾಬ್ಲಮ್ ಅಫ್ಘಾನಿಸ್ತಾನಲ್ಲಿ ಅಂತ. ಆದರೂ ಪರವಾಗಿಲ್ಲ, ಸ್ಟೆಪ್ ಡೌನ್ ಆಗಿದೆಯಾ ಕ್ಯಾಪ್ಟನಿಂದ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಪ್ರತಿಯೊಂದು ಅಪ್ಡೇಟ್ಗಾಗಿ. ಈ ಕೂಡಲೇ ಟೆಲಿಗ್ರಾಮಿಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಟೆಲಿಗ್ರಾಮಲ್ಲೂ ಕೂಡ ಜಾಯ್ನ್ ಆಗ್ತಾ ಬನ್ನಿ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗಡೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೇ, ನಿಮಗೋಸ್ಕರ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರು ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್.